ಮ್ಯಾಲಿಂತ್ರ ಬಿದ್ದು ಇವು ಪಿಂಗಾಣಿ ಅಂದ್ರೆ ಕ್ವಾಲಿಟಿ ಹೆಂಗಿರ್ತಾವ ಅಂತ ಹೇಳ್ತೀನಿ ನಿಮಗೆ. ಇವತ್ತಿನ ಇದಕ್ಕೆ ಅವತ್ತಿನ ಇದಕ್ಕೆ ಎಷ್ಟು ವ್ಯತ್ಯಾಸ ಅಂದ್ರೆ ಇದೊಂದು ಮ್ಯಾಲೆ ಅಚ್ಚಿಕೊಂದು ಇಚ್ಚಿಕೊಂದು ಅವಾಗಿನ ಕಾಲಕ್ಕೆ ಕುಂದಿಸಿದ್ವು ಮೇಲಿದ್ದೀವಿ ಅಲಂಕಾರಿಕ ಆಗಿದ್ದು ಅವು ಯಾವಾಗ ಬಿದ್ದು ಬಿದ್ದ ಬೆಳಕ ನಾವು ಇಲ್ಲಿ ಅಲ್ಲಿಂತ್ರ ಕೆಳಗೆ ಬಿದ್ದು ಬಿದ್ದರೂ ಹೊಡೆದಿಲ್ಲ ಹೊಡೆದಿಲ್ಲ ಕನ್ನಡ ಕನ್ನಡ ಶ್ರೀಮಂತಗೊಳಿಸಿದವರು ಅದು ಸಂಗೀತ ಶ್ರೀಮಂತಗೊಳಿಸಿರಬಹುದು ಸಾಹಿತ್ಯ ಶ್ರೀಮಂತಗೊಳಿಸಿರಬಹುದು ಕಾವ್ಯ ಶ್ರೀಮಂತಗೊಳಿಸಿರಬಹುದು ಇಲ್ಲಿ ನೋಡಿದ್ರೆ ತಾರಾನಾಥರ ಅದಾರೆ ಅಪರೂಪದ ಫೋಟೋ ರೀ ಅದು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಇಂಥ ಏನು ಸಾಹಿತಿಗಳ ಘೋಷವಾಕ್ಯಗಳನ್ನು ಇವತ್ತು ನಾವು ಇದರಿಂದ ಮಾಡೋದ್ರಿಂದ ಇದು ಎಮ್ ಎಲ್ ಎ ಟೈಪ್ ಸ್ಪರ್ಧೆ ಆಗ್ತೈತಿ ಹಾಂ ಅಷ್ಟು ತುರಿಸಿನ ಇದು ಇರ್ತದೆ ಇದು ಖಾನಾಪುರ ಯುವುದು ಇದು ಬ್ರಿಟಿಷ್ ಆವಾಗಿನ ಕಾಲದ ಹಾಂ ಇದು ಈ ಮ್ಯಾಲಿಂತ್ರ ಬಿದ್ದು ಇವು ಪಿಂಗಾಣಿ ಅಂದರೆ ಕ್ವಾಲಿಟಿ ಹೆಂಗಿರ್ತಾವ ಅಂತ ಹೇಳ್ತೀನಿ ನಿಮಗೆ ಇವತ್ತಿನ ಇದಕ್ಕೆ ಅವತ್ತಿನ ಇದಕ್ಕೆ ಎಷ್ಟು ವ್ಯತ್ಯಾಸ ಅಂದರೆ ಇದೊಂದು ಮ್ಯಾಲೆ ಹಚ್ಚಿಕೊಂದು ಇಚ್ಚಿಕೊಂದು ಆವಾಗಿನ ಕಾಲಕ್ಕೆ ಕುಂದಿಸಿದ್ವು ಮೇಲಿದ್ದೀವಿ ಅಲಂಕಾರಿಕ ಆಗಿದ್ದು ಅವು ಯಾವಾಗ ಬಿದ್ದು ಬಿದ್ದ ಬೆಳಕು ನಾವು ಇಲ್ಲಿ ಅಲ್ಲಿಂತ್ರ ಕೆಳಗೆ ಬಿದ್ದು ಬಿದ್ದರೂ ಹೊಡೆದಿಲ್ಲ ಹೊಡೆದಿಲ್ಲ ಹೌದು ಅದಕ್ಕೆ ಸ್ವಲ್ಪ ಹಿಂಗೆ ಸೀಳಿದ್ದದೆ ಇಲ್ಲಿ ಸೀಳಿದವ ಇಲ್ಲ ಇಲ್ಲಿ ಮುಕ್ಕ ಹೋಗಿದ್ದವ ಇವೊಂದೆರಡು ಹಲ್ಲು ಹೋಗಿದ್ದೀವಿ ಹಲ್ಲು ಅವನ್ನಿಟ್ಟು ನಾವು ಇದನ್ನು ಮಾಡಿದ್ದೀವಿ ಇಷ್ಟನ್ನು ಬಿಟ್ಟರೆ ಆ್ಯಸ್ ಇಟ್ ಈಸು ಅಂದರೆ ಎಷ್ಟು ಕ್ವಾಲಿಟಿ ಹೇಗಿತ್ತು ಅಂತ ಈ ಬಿಲ್ಡಿಂಗ್ ನೋಡಿರಿ ಇದು ಬಿಲ್ಡಿಂಗ್ ನಿಮ್ಮ ಕ್ವಾಲಿಟಿ ಹೇಗಿದೆ ಅಂತ ಯಾವ ಅದೇ ಕಟ್ಟಿಗಳು ಅವಾಗಿನ ಕಟ್ಟಿಗೆನೇ ಇವು ಮತ್ತೇನು ರಿನ್ಯೂ ಇಲ್ಲ ನೂರ ಮ್ಯಾಲೆ 120 ವರ್ಷದ ಮ್ಯಾಲಿನ ಇದು ಏನು ಕೂಡ ಚೇಂಜ್ ಮಾಡಿಲ್ಲ ಅಲ್ಲೊಂದು ಆ ಕಲ್ಲು ಕಾಣಿಸ್ತದಲ್ಲ ಕಲ್ಲೊಳಗೆ ಕೆ ವಿ ವಿ ಎಸ್ ಅದ ಕೆ ಹಿಂಗೊಂದು ಬಂದು ಎಸ್ ಅದನ್ನು ಕಾಣಿಸ್ತದ್ರಿ ಕೆ ಕಾಣಿಸ್ತತಿ ಹಾಂ ವಿ ಕಾಣಿಸ್ತತಿ ಕೆನೂ ಕಾಣಿಸ್ತು ನೋಡ್ರಿ ಹಿಂಗೊಂದು ಹಿಂಗೊಂದು ಹಿಂಗೆ ಕಾಣಿಸ್ತದ ಒಂದು ಎಸ್ ಬಂದದ ಹಿಂಗೆ ಎಸ್ ನೋಡಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಕೆತ್ತನೆ ಮಾಡಿ ಅದ್ರೊಳಗೆ ಕಲ್ಲಿಂದ ಕಲ್ಲಿಂದ ನೀವು ಅಂದ್ರೆ ಆಗಿನ ಜನರು ಇದು ಹೇಗಿತ್ತು ಅಂತ ಹೇಳ್ತೀನಿ ಅದು ಯಾವಾಗಲೂ ಶಾಶ್ವತವಾಗಿ ಶಾಶ್ವತ ಹುಡುಕ್ಬೇಕಿತ್ತು ಇಲ್ಲ ಅಂದ್ರೆ ಇವಾಗಿನ ಜನರ ತರ ಉದ್ಘಾಟನೆ ಮಾಡಿದ್ದು ನಾನು ಶಂಕುಸ್ಥಾಪನೆ ಮಾಡಿದ್ದು ಮುಖ್ಯ ಎಲ್ಲಿ ಇಲ್ಲಿ ಅಲ್ಲ ಅಲ್ಲಿ ಹಾಕೊಂಡೆ ಇಲ್ಲಿ ನಾವು ಹಾಕೊಂಡೆ ನೋಡ್ರಿ ನಾವು ಇಷ್ಟು ಮಂದಿ ಹಾಕೊಂಡೆ ಕಾಣಿಸ್ತೀರಿ ಇದೊಂದು ಸಣ್ಣ ಒಂದು ಮೂರ್ತಿ ಮಾಡಿದ್ದಕ್ಕೆ ಇಷ್ಟು ಮಂದಿ ನಾವು ಇದನ್ನು ಹೆಸರು ಹಾಕ್ಕೊಂಡಿದ್ದೀವಿ ಆಚೆ ಕಡೆ ಪದಾಧಿಕಾರಿಗಳ ಹೆಸರು ಹಾಕ್ಕೊಂಡಿದ್ದೀವಿ ಹಾಂ ನೀವು ಅಂದರೆ ನಿಮ್ಗೆ ಇನ್ನೊಂದು ಯಾರ್ಯಾರು ಅಧ್ಯಕ್ಷ ಆಗಿ ಹೋದ್ರು ಅಂತ ಸಣ್ಣದು ಇನ್ನೊಂದು ದಾಖಲಿಸ್ಬೋದು ಅಂತ ಇಲ್ಲಿ ನೋಡಿ ಹಾಂ ಯಾರೆಲ್ಲ ಅಧ್ಯಕ್ಷರು ಅದಂತ ಇಷ್ಟು ಇದು ಅಂದರೆ 1891 ಎಲ್ಲಿವರೆಗೆ ಯಾರ್ಯಾರಾದ್ರು ಜಿಗ್ಲರ್ ಸಾಹೇಬ್ರು ಹೌದ್ರಿ ಅವರು ಫೆರೆಲಿ ಮ್ಯೂರ್ ನಾ ಇಬ್ರದ್ದು ಹೇಳಿದ್ನಲ್ಲ ಫೆರೆಲಿ ಮ್ಯೂರ್ ಮತ್ತು ಆ್ಯಂಡರ್ಸನ್ ಸಾಹೇಬ್ರು ಇಬ್ಬರು ಬ್ರಿಟಿಷರು ಇದಕ್ಕೆ ಅಧ್ಯಕ್ಷರಾಗಿ ಕಾರ್ಯ ಮಾಡಿದರು ಅಂದರೆ ಇಲ್ಲಿ ಯಾವುದೋ ಇದಲ್ಲ ಕನ್ನಡ ಬಗ್ಗೆ ಅವರು ಕನ್ನಡಕ್ಕಾಗಿ ಸಾಕಷ್ಟು ಇದನ್ನು ಮಾಡಿದ್ರು ಅವರು ಪ್ರೇರಣೆ ಕೊಟ್ಟರು ಅವರು ಭಾಳ ಒಳ್ಳೆಯ ಸಪೋರ್ಟ್ ಮಾಡಿದರು ಅವರು ಅಂಥ ಇವರು ಸಹಿತ ಇದಕ್ಕೆ ಸಂಘಕ್ಕೆ ಸೇವೆ ಸಲ್ಲಿಸಿದ್ದಾರೆ ಹೌದು ಖಂಡಿತ ಖಂಡಿತ ಅದೇ ಅಲ್ಲ ಎಲ್ಲ ಬ್ರಿಟಿಷರು ಕೇಟಿರೋದಿಲ್ಲ ರೀ ನಾವು ಹಂಗೆ ಇರೋದಿಲ್ಲ ಮತ್ತು ಎಲ್ಲ ಹೊರ ಏನು ವಿದೇಶಿಗರು ಕೆಟ್ಟರು ಅಂತ ಇರೋದಿಲ್ಲ ಒಳ್ಳೆ ಮನಸ್ಸಿದ್ದವ್ರು ಇರ್ತಾರೆ ಹಾಂ ಇದೆಲ್ಲ ಅವಾಗಿಂದ ಸಿಂಹ ಡೋರ್ ಹಾಂ ಇವನು ನಾವೆಲ್ಲ ಪಾಲಿಸ್ ಮಾಡ್ಕೋತ ಬಂದೀವಿ ಇವನ್ನೆಲ್ಲ ಪಾಲಿಸ್ ಮಾಡ್ಕೋತ ಅವಾಗಿಂದ ಹಾಂ ಇದು ಇವಾಗ ರಿನಿವೇಶನ್ ಮಾಡಿದ್ದೀವಿ ನಾವು ಇದೆಲ್ಲ ಹಿಂಗೆ ಓಪನ್ ಇರ್ತೀಯಲ್ಲ ಪೂರ್ಣ ಪ್ಲೇನ್ ಇತ್ತು ಇವು ಎಲ್ಲ ಇದು ಇದ್ದಿಲ್ಲ ಅಂದರೆ ಇವೆಲ್ಲ ಗೋಡೆ ಇವು ಆಗಿದ್ದು ರಿನಿವೇಶನ್ ಕಳೆದ ಒಂದು 4 ವರ್ಷದಿಂದ ಇವೆಲ್ಲ ಗೋಡೆಗಳು ಇವು ಆಗಿದ್ದು ಅಂದರೆ ಮಣ್ಣಿನ ಗೋಡೆ ಆವಾಗಿನ ಗಚ್ಚಿನ ಗೋಡೆ ಇದು ಅವೆಲ್ಲ ಶಿಥಿಲ ಆಗಕತ್ತಿದ್ದು ಮತ್ತು ಇದನ್ನೆಲ್ಲ ಇದನ್ನು ಗೌರ್ಮೆಂಟ್ದಿಂದ 1 ಕೋಟಿ ರೂಪಾಯಿ ಇದನ್ನು ಮಾಡಿಕೊಂಡು ಇವನ್ನೆಲ್ಲ ಗ್ರ್ಯಾನೈಟ್ ಹಾಕಿ ಇದನ್ನು ರೆಡಿ ಮಾಡಿದ್ದು ಈ ವರ್ಷ ಇದನ್ನು ಬೈಫರ್ಕೇಟ್ ಮಾಡಿ ಒಂದಿಷ್ಟು ಸರಿಯಾದ ರೀತಿಯೊಳಗೆ ಲುಕ್ ಆಗಲಿ ಅಂತ ತಿಳ್ಕೊಂಡು ಹೇಳಿ
ಇದಕ್ಕೊಂದು ಹೊಸ ವಿನ್ಯಾಸ ಇದು ಮಾಡಿದ್ದು. ಇದು ಮೊದಲೇಕೆ ಅಖಂಡವಾಗಿದ್ದೈತಿ, ಏನು ಇಲ್ಲೇನು ಇದು ಇದ್ದಿಲ್ಲ, ಯಾವ ನಡಕ ಇವು ಇದ್ದಿಲ್ಲ. ಈ ಒಂದು ವರ್ಷದಿಂದ ಇವನ್ನೆಲ್ಲ ಬೈಫರ್ಕೇಟ್ ಮಾಡಿ ಕಂಪಾರ್ಟ್ಮೆಂಟ್ ಮಾಡಿ ಇದು ಮಾಡಿದ್ದೆ. ಅದ್ರ ಜೊತೆಗೆ ಕನ್ನಡದ ವ್ಯಾಖ್ಯಾನ, ಕನ್ನಡದ ವ್ಯಾಖ್ಯಾನ, ಹೌದು, ಇದು ಬರೀ ಇಟ್ಟಿಗೆ ಕಟ್ಟಡವಲ್ಲ, ಕನ್ನಡದ ಜೀವಸೆಲೆ. ಹಾಂ, ಅಂದರೆ ಈ ಈ ಬಿಲ್ಡಿಂಗ್ ಏನದಲ್ಲ, ಇದು ಇದರದು ಒಂದು ಬರೀ ನಾವು ನೋಡಿದ ಬರೀ ಬಿಲ್ಡಿಂಗ್ ನೋಡೋದಲ್ಲ, ಅದರೊಳಗೆ ಏನೆಲ್ಲ ಐತಿ ಅನ್ನುವಂಥದ್ದು. ಹಾಗೆ ಹಚ್ಚೇವು ಕನ್ನಡ ದೀಪ, ಕರುನಾಡ ದೀಪ, ಶ್ರೀನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ನಮ್ಮ ಕರ್ಕಿಯವರು ಇದಕ್ಕೆ ಸಂಬಂಧಪಟ್ಟಂಗೆ. ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ, ಚಂಪಾ ಅವರ ಘೋಷಣೆ ಇದು. ಇದು ಇದರದೊಟ್ಟಿಗೆ ಕನ್ನಡ ಪ್ರಪಂಚ ಈ ಭವನ ಅನ್ನುವಂಥ ನಮ್ಮ ಸ್ಲೋಗನ್ನು. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಇಂಥ ಏನು ಸಾಹಿತಿಗಳ ಘೋಷವಾಕ್ಯಗಳನ್ನು ಇವತ್ತು ನಾವು ಇದರಿಂದ ಮಾಡೋದ್ರಿಂದ ಒಂದು ಇಡೀ ಸಿಸ್ಟಮನ್ನು ಹೇಗೆ ರನ್ ಆಗ್ತಾ ಇದೆ ಅಂತ. ಇದು 15 ಜನ ಆಯ್ಕೆಯಾಗಿ ಬರ್ತಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಆಬೇನ ಕಾರ್ಯಾಧ್ಯಕ್ಷರು, ಆಬೇನ ಕೋಶಾಧ್ಯಕ್ಷರು, ಕಾರ್ಯದರ್ಶಿ, ಸಹಕಾರ್ಯದರ್ಶಿ, ಆನಂತರ 9 ಜನ ಕಾರ್ಯಕಾರಿ ಸಮಿತಿ ಅಂತ ಇರ್ತಾರೆ. ಇಲ್ಲಿ ನಿಮಗೆ ಒಂದು ಸ್ಟ್ರಕ್ಚರ್ ಇದು ಸಿಗ್ತದೆ ನಿಮಗಿಲ್ಲಿ. ಹಾಂ, ಅಧ್ಯಕ್ಷರು ಇವಾಗಿನ ಅಧ್ಯಕ್ಷರು ಪುಟ್ಟಪ್ಪ ಅವರ ನಂತರ ಚಂದ್ರಕಾಂತ ಬೆಲ್ಲದವರು, ಇವರು 4 ಅವಧಿಗೆ MLA ಆದಂಥವರು, ಕನ್ನಡಕ್ಕಾಗಿ ಮೊದಲಿಂದನೂ ಕೆಲಸ ಮಾಡಿದಂಥವರು, ಅವರು ಈ ಸಲ ಅಧ್ಯಕ್ಷ ಆಗಿದ್ದಾರೆ. ಮಾಲತಿ ಪಟ್ಟಣ ಶೆಟ್ಟಿ ಅವರು ತಮಗೆಲ್ಲ ಗೊತ್ತಿದೆ, ಒಬ್ಬ ಈ ನಾಡಿನ ಶ್ರೇಷ್ಠ ಕವಿತ್ರಿ, ಒಬ್ಬ ಲೇಖಕಿ, ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಆಗಿ ಕಾರ್ಯ ಮಾಡಿದಂಥಕ್ಕೆ ಅವರು ಈ ವರ್ಷದ ಉಪಾಧ್ಯಕ್ಷ ಆಗಿ ಆಯ್ಕೆ ಆಗಿದೆ. ಗೌರವ ಉಪಾಧ್ಯಕ್ಷರಂತ ಮಾಡ್ತೀವಿ ಈ ನಾಡಿನೊಳಗೆ ಯಾರು ಒಳ್ಳೆ ಹೆಸರು ಮಾಡಿರ್ತಾರೆ ಸಂಘಕ್ಕೆ ಅವ್ರನ್ನ ಗೌರವ ಉಪಾಧ್ಯಕ್ಷ ಮಾಡೋದ್ರಿಂದ ಅದಕ್ಕೊಂದು ಅವ್ರಿಗೂ ಒಂದು ಗೌರವ ಕೊಟ್ಟಂಗತ್ತೆ, ನಮಗೂ ಒಂದು ಹೆಮ್ಮೆ ಅನ್ನಿಸ್ತದೆ. ಅಂಥವ್ರನ್ನ ಪ್ರತಿ 3 ವರ್ಷಕ್ಕೊಮ್ಮೆ ಆಯ್ಕೆ ಮಾಡ್ತೀವಿ ಅಂತ 5 ಮಂದಿನ ಆಯ್ಕೆ ಮಾಡಿದ್ವಿ. ವಿಜಯ ಸಂಕೇಶ್ವರ ಅವರು ಬಹುಶಃ ಪದ್ಮಭೂಷಣ ಪ್ರಶಸ್ತಿ ಪಡೆದಂಥವರು, ತಮಗೆಲ್ಲ ಏನೆಲ್ಲ ಗೊತ್ತಿದೆ. ವೆಂಕಟೇಶ್ ಕುಮಾರ್ ಅವರು, ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಪದ್ಮಶ್ರೀ ಪ್ರಶಸ್ತಿ ಪಡೆದಂಥವರು, ಈ ನಾಡಿನ ಬಹುದೊಡ್ಡ ಸಂಗೀತ ದೇಶದ ಸಂಗೀತಗಾರ ಅಂತ ಸಂಗೀತಗಾರರು, ಭೀಮಸೇನ್ ಜೋಶಿ ಆ ಮಟ್ಟದ ಸಂಗೀತಗಾರರು, ಭಾನು ಮುಷ್ತಾಕ್ ತಮಗೆಲ್ಲ ಗೊತ್ತದೆ, ಲೇಖಕಿ, ವಕೀಲಿ, ದಿಟ್ಟವಾದ ಹೋರಾಟಗಾರ್ತಿ, ಆನಂದ್ ಪಾಂಡ್ರಿಂಗ್ ಅಂತ ಹೇಳ್ಕೊಂಡು ಮನೋವೈದ್ಯರು ಇಲ್ಲಿ ಇದರೊಳಗೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥವರು, ಭಾಳ ಸಾಮಾಜಿಕವಾಗಿ ಸಾಕಷ್ಟು ಕೆಲಸ ಮಾಡಿದಂಥವ್ರು. HS ಶಿವಪ್ರಕಾಶ್ ಅವ್ರಿಗೆ ಗೊತ್ತಿರಬೇಕು, ಬಂಡಾಯ ಸಾಹಿತಿ, ನಾಟಕಕಾರು, ಕವಿ, ಏನೆಲ್ಲ ಹಿರಿಯ ಸಾಹಿತಿ ಅವರು. ಇಂಥವ್ರನ್ನ ಎಲ್ಲ ಭಾಗದಿಂದ, ಉತ್ತರ ದಕ್ಷಿಣ ಏನದ ಎಲ್ಲ ಭಾಗದ ಜನರು ಬರುವ ರೀತಿ ಒಳಗೆ ಅವರನ್ನು ಗೌರವ ಉಪಾಧ್ಯಕ್ಷ ಮಾಡ್ತೇವೆ 3 ವರ್ಷಕ್ಕೆ. ಆನಂತರ ಕಾರ್ಯಾಧ್ಯಕ್ಷರು ಬಸವಪ್ರಭು ಹೊಸಕೇರಿ ಅಂತ ಅಡ್ವೊಕೇಟ್ ಅವರು, ಸೀನಿಯರ್ ಅಡ್ವೊಕೇಟು, ಕಳೆದವರು 30 ವರ್ಷದಿಂದ ಅವರು ಇಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಬೇರೆ ಬೇರೆ ಹುದ್ದೆಯನ್ನು ಮಾಡಿದವರು. ಕೋಶಾಧ್ಯಕ್ಷರು ಶಿವಾನುಭಾವಿ ಕಟ್ಟಿ ಅಂತ, ಅವರು ಒಬ್ಬ ವಕೀಲರಾಗಿ ಇಲ್ಲಿ 30 ವರ್ಷ ಕಾರ್ಯಕಾರಿ ಸಮಿತಿ ಸದಸ್ಯರು ಬೇರೆ ಬೇರೆ ಹುದ್ದೆ ಮಾಡಿದಂಥವ್ರು. ಇನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಶಂಕರ್ ಅಲಗತ್ತಿ, ಕಳೆದ ಹಿಂದಿನ 2 ಅವಧಿಯೊಳಗೆ ಕಾರ್ಯದರ್ಶಿಯಾಗಿದ್ದೆ, ಈಗ 3ನೇ ಅವಧಿಯೊಳಗೆ ಕಾರ್ಯದರ್ಶಿ ಆಗ್ತಾಯಿದ್ದೇನೆ. ಸಹಕಾರ್ಯದರ್ಶಿ ಶಂಕರ್ ಕುಂಬಿ ಅಂತ ಪರಿಸರ ಇದರೊಳಗೆ ಕೆಲಸ ಮಾಡಿದಂಥವ್ರು, ಅವರು ಸಹಕಾರ್ಯದರ್ಶಿ. ಕಾರ್ಯಕಾರಿ ಸಮಿತಿ ಸದಸ್ಯರು ಅಂತ ಬರ್ತಾರೆ. ಡಾಕ್ಟರ್ ಸಂಜೀವ್ ಕುಲಕರ್ಣಿ ಈ ನಾಡಿನ ಒಬ್ಬ ಶ್ರೇಷ್ಠ ಗಣಕಾಲಜಿಸ್ಟ್, ಅಂದರೆ ಹೆರಿಗೆ ತಜ್ಞರು, ಪರಿಸರವಾದಿ, ಕವಿ, ಹಲವು ಏನು ಗಾಂಧಿ ವಿಚಾರಗಳನ್ನ ಬೆನ್ನತ್ತಿ ಅಂತವ್ರು ಅಂಥವ್ರು. ಶೈಲಜಾ ಅಮರ್ ಶೆಟ್ಟಿ ಅಂತ ಕಾಲೇಜ್ ಲೆಕ್ಚರರ್ ಅವರು, ವೀರಣ್ಣ ಒಡ್ಡಿನವರು, ಗುರು ಹಿರೇಮಠ್, ಶೇಷಲ್ ಉದ್ದಾರ್, ಮಹೇಶ್ವರಕೇರಿ, ಜಿನದ ತಡಗಲಿ, ಇವರೆಲ್ಲ ವಿಶ್ವೇಶ್ವರ್ಯನ ಮೇಟ ಧನವಂತ ಹಾಜೋಗಳು, ಇವರೆಲ್ಲರೂ ಕಾಲೇಜ್ ಲೆಕ್ಚರರ್ಸು, ಒಳ್ಳೆಯ ಬರವಣಿಗೆ ಇದ್ದಂಥವ್ರು. ಮತ್ತು ಇವರು ವಿಶ್ವೇಶ್ವರ ಹಿರೇಮಠ ಅಂತ ಬಸಲಿಂಗಯ್ಯ ಹಿರೇಮಠ ಹೆಸರು ಕೇಳಿರಬೇಕು, ಜಾನಪದ ತಜ್ಞ, ಅವರು ಮಿಸ್ಸೆಸ್ಸು, ಅವರು ಜಾನಪದ ಇದರೊಳಗೆ ಭಾಳಷ್ಟು ಕೆಲಸ ಮಾಡಿದವರು. ಹೀಗೆ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ತೊಡಗಿಸ್ಕೊಂಡಂಥವರು ಇಲೆಕ್ಷನ್ಗೆ ನಿಂತು 8,000 ಜನರ ಹತ್ರ ಹೋಗಿ ನಾವು ಹಿಂಗೆ ನಿಂತೀವಿ, ನಾವು ಹಿಂಗೆ ಅದೇವಿ, ನಮ್ಗೆ ಆರಿಸ್ರಿ ಅಂತ ಹೇಳಿ ಅವ್ರನ್ನ ಕೇಳಿಕೊಂಡಾಗ ಅವರು ಯಾರಿಗೂ ಇಷ್ಟ ಆಗ್ತೈತಿ ಅವ್ರನ್ನ ಆರಿಸಿ ಕಳಿಸ್ತಾರೆ. ಹಂಗೆ ಈ ರೀತಿಯೊಳಗೆ ಬೇರೆ 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 ಜನ ಒಂದು 3 ಪೆನಲ್ ಹಾಕಾವ್, 3 ಪೆನಲ್ ಏನು ಇರ್ಬೋದಿಲ್ಲ ಇಷ್ಟು ಈ ಕಾಂಪಿಟೇಷನು, ಇದು MLA ಟೈಪ್ ಸ್ಪರ್ಧೆ ಆಗ್ತೈತಿ. ಹಾಂ, ಅಷ್ಟು ತುರಿಸಿನ ಇದು ಇರ್ತದೆ. ಆದರೆ ಇಲ್ಲಿ ಏನು ಹಂಗಾರೆ ಇಷ್ಟು MLA ಟೈಪು ಅಥವಾ ಭಾರಿ ಪ್ರಮಾಣದ ಇಲೆಕ್ಷನ್ ಆಕೈತೆ ಅಂದರೆ ಒಳಗೆ ಏನಾರು ಇರ್ಬೋದಲ್ಲ ಅಂತ. ಯಾವ ಕಾಂಪಿಟೇಷನ್ ಇಲೆಕ್ಷನ್ ಕಾಂಪಿಟೇಷನ್ ತುರುತ್ತಕ್ಕೈತೆ ಅಂದ್ರೆ ತುರುಸಾಕೈತಿ ಅಂತಂದ್ರೆ ಹಂಗೆ ಇಲ್ಲಿ ಒಳಗೆ ಏನಾರು ಇರಬೇಕು ಅಂತ.
ಖಂಡಿತ ಬಿಗ್ ಜೀರೋ ಬಂದವರು ಬರುವಾಗ ಅನಿಸ್ತತಿ ಏ ಒಳಗೆ ನಾವು ಹೋಗಬೇಕು ಅಂತ ಇಕ್ಕೊಂಡು ಹೇಳಿ ಒಳಗೆ ಬಂದಾಗ ಅನಿಸ್ತದೆ ನಮ್ಮ ಕೈಲಿ ರೊಕ್ಕ ಖರ್ಚು ಮಾಡಿ ನಾವ ಇಲ್ಲಿ ಕೆಲಸ ಮಾಡೋದು ಅಂತ ಬಂದ್ಮೇಲೆ ಪ್ರತಿಷ್ಠೆ ಇದು ಒಂದು 133 ಇತಿಹಾಸ ಇರುವಂತ ಸಂಘದ ಇದರೊಳಗೆ ನಾನು ಪದಾಧಿಕಾರಿಯಾಗಿದ್ದೀನಿ ನಾನು ಇಂತ ಇದು ಅದನ್ನ ಕಾರ್ಯಕಾರಿ ಸಮಿತಿ ಸದಸ್ಯ ಇದ್ದೀನಿ ಮತ್ತೆ ಅವರಿಗೆ ವೇದಿಕೆ ಅವಕಾಶ ಇರ್ತದೆ ಅವರು ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಇರ್ತದೆ ಮತ್ತೆ ಎಲ್ಲಾ ದಿಗ್ಗಜರನ್ನ ಭೇಟಿ ಆಗಕ್ಕೆ ಏನೆಲ್ಲ ಒಂದು ಅವಕಾಶ ಇರ್ತದೆ ಇಂತ ಒಂದು ಅವಕಾಶಕ್ಕಾಗಿ ಈ ತುರ್ಸಿನ ಸ್ಪರ್ಧೆ ಆ ಕಾರಣಕ್ಕಾಗಿ ವಿದ್ಯಾವರ್ಧಕ ಸಂಘ ತನ್ನದೇ ಆದ ವಿಶಿಷ್ಟತೆಯನ್ನು ಚುನಾವಣೆ ಒಳಗೆ ಸಹಿತ ಅದು ಉಳಿಸಿಕೊಂಡು ಬಂದಿದೆ ಟೋಟಲ್ ಎಷ್ಟು ವಿಸ್ತೀರ್ಣ ಇದೆ ಸರ್ ಇದು 21 ಗುಂಟೆ ಅಂದ್ರೆ ಅರ್ಧ ಎಕರೆ ಅರ್ಧ ಎಕರೆ ಒಳಗೆ ಇದು ಅದೆ ನಮ್ಮ ಸಿಬ್ಬಂದಿ ಪರಿಚಯ ಮಾಡ್ಕೊಳ್ಳೋಣ ಸಿಬ್ಬಂದಿಗಳನ್ನ ಪರಿಚಯ ಮಾಡ್ಕೊಳ್ಳೋಣ ಇವರು ನಮ್ಮ ಮ್ಯಾನೇಜರ್ ಶಿವಪುತ್ರಯ್ಯ ರಾಜೇನ ಅವರು ಅಂತ ಇಕೊಂಡು ಹೇಳಿ ಸಂಘ ಅವರು 18 ವರ್ಷ ಇದ್ದಾಗ ಸಂಘಕ್ಕೆ ಇಲ್ಲಿ ಅವರು ಸೇರಿದ್ರು ಅವರು ಒಬ್ಬ ಸಿಪಾಯಿ ಆಗಿ ಸೇರಿದ್ರು ಅವರು ಇವತ್ತು ಮ್ಯಾನೇಜರ್ ಆಗಿ ಮನೆ ಸೂಪರಿಡೆಂಟ್ ಆಗಿ ರಿಟೈರ್ಡ್ ಆಗಿದ್ದಾರೆ ಮತ್ತೆ ಹೊಳೆ ಅವರ ಅನುಭವಕ್ಕಾಗಿ ಮತ್ತೆ ಅವರನ್ನ ತಗೊಂಡಿದ್ದೀವಿ ಗೌರವ ಮ್ಯಾನೇಜರ್ ಅಂತ ಇಕ್ಕೊಂಡು ಹೇಳಿ ತಗೊಂಡಿದ್ದೀವಿ ಅವತ್ತಿನಿಂದ ಹಿಡ್ಕೊಂಡು ಅಂದರೆ ಪುಟ್ಟಪ್ಪ ಅವರ ಬರುವಾಗಿಂದ ಹಿಡ್ಕೊಂಡು ಇವತ್ತಿನವರೆಗೆ ಬಹುತೇಕ ಸಂಘದ ಇಂಚು ಇಂಚು ಮಾಹಿತಿ ಇವರು ಇರುವಂಥವ್ರು ಸಂಘ ಅತ್ಯಂತ ವ್ಯವಸ್ಥಿತವಾದ ರೀತಿ ಒಳಗೆ ನಡೆಸ್ಕೊಂಡು ಹೋದಂಥ ಹಿರಿಮೆ ಶಿವಪುತ್ರಯ್ಯ ರಾಜೇನ ಅವರಿಗೆ ಸಲ್ತದ ಅಂಥವರು ಈ ಸಂಘದ ಸಾರಥ್ಯವನ್ನು ವಹಿಸ್ಕೊಂಡು ಎಲ್ಲರೂ ಸಿಬ್ಬಂದಿಗಳನ್ನ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ 18 ವರ್ಷಕ್ಕೆ ಬಂದಿರೋದು ಅಂತ ಹೇಳಿದ್ರೆ ರಿಟೈರ್ಡ್ ಆಗಿ ಮತ್ತೆ ತಿರ್ಗಾ ಬಂದಿದ್ದಾರೆ ಅಂತ ಹೇಳಿದ್ರೆ ಎಂತ ವ್ಯಕ್ತಿತ್ವ ಇವರದು ಈ ವಿದ್ಯಾವರ್ಧಕ ಸಂಘ ನಿಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ಅನ್ಸುತ್ತೆ ಇಲ್ಲ ಅದು ಸಂಘ ಬಿಟ್ಟು ಹೋಗು ಪ್ರಶ್ನೆನೇ ಬರುದಿಲ್ಲ ಅದು ಅದು ಇವರು ಇವರು ಜೊ ಏನು ಹೋದಾಗನ ಸಂಘ ಇರೋದು ಇವರು ಉಸಿರಲ್ಲೇ ಬೆರ್ತ ಹೋಗಿದೆ ಬೆರ್ತ ಹೋಗುತ್ತದೆ ಇವರು ಈಗಿರುವಂತ ಏನು ನಮ್ಮ ಸೂಪರಿಡೆಂಟ್ ಸಂಘದ ಸೂಪರಿಡೆಂಟ್ ಕಾಶ್ಯಪ್ಪನವರು ಅಂತ ಇಕ್ಕೊಂಡು ಹೇಳಿ ನಿಂಗಪ್ಪ ಕಾಶ್ಯಪ್ಪನವರು ಅಂತ ಇಕ್ಕೊಂಡು ಹೇಳಿ ಎನ್ ಸಿ ಕಾಶ್ಯಪ್ಪನವರು ಅವರು ಇವ್ರಿಗಿಂತ ಒಂದು 10 ವರ್ಷ ನಂತರ 5 ವರ್ಷದ ನಂತರ ಇವರು ಬಂದವರು ಅಂದ್ರೆ ಇವರ ಜಾಯಿನ್ ಆದ 5 ವರ್ಷಕ್ಕೆ ಇವರು ಬಂದವರು ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಇವರು ನಿವೃತ್ತಿ ಆದ ಬೆಳಕ ಅದನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಇದು ಮಾಡುವಂಥವ್ರು ಟೈಮ್ ಟು ಟೈಮ್ ಇಲ್ಲಿ ಕಾರ್ಯದರ್ಶಿ ಇವರು ಎಲ್ಲರೂ ನಿಮಿತ್ತ ಮಾತ್ರ ಅಷ್ಟೇ ಇಲ್ಲಿ ಸಿಬ್ಬಂದಿನ ಎಲ್ಲ ಇದನ್ನು ಮಾಡುವಂಥದ್ದು ಅವರು ಎಲ್ಲ ಮಾಡಿ ನಮ್ಮ ಮುಂದೆ ಇಡ್ತಾರೆ ಹಿಂಗೆ ಮಾಡ್ತೀವಿ ಸರ್ ಅಂತ ಅಥವಾ ಹಿಂಗೆ ಮಾಡ್ಬೇಕಂತ ಮಾಡೀವಿ ಅಂತ ಪ್ರತಿ ಕಾರ್ಯಕ್ರಮವೂ ಸಹಿತ ಅಚ್ಚುಕಟ್ಟಾಗಿ ನಿಗದಿತ ದಿನಾಂಕಿಗಿನ ಆಗುವ ಹಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸೂಪರಿಡೆಂಟ್ರು ಆ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ಕೊತ ಬಂದಿದ್ದಾರೆ ಬಹುತೇಕ ಮುಂದಿನ ತಿಂಗಳ ರಿಟೈರ್ಮೆಂಟ್ ಅವ್ರದ್ದೇ ನೀಡೋಕೆ 60 ವರ್ಷ ಅನಿಸ್ತದೆ ನೋಡ್ರಿ ಅವ್ರಿಗೆ ಇನ್ನೊಂದು ಮದುವೆ ಆಗುವಂಗದಾರೆ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿದ್ದಾರಲ್ರಿ ಅಲ್ಲಿ ಹೇಳಿದ ನಿಮಗೆ ಡಾಕ್ಟರ್ ಶ್ರೀಶೈಲ್ ಉದ್ದಾರ ಅಂತ ಇಕ್ಕೊಂಡು ಹೇಳಿ ಜಾನಪದ ತಜ್ಞರು ಶಿಗ್ಗಾಂವ ಇದರೊಳಗೆ ರಂಭಾಪುರಿ ಕಾಲೇಜ್ ಇದೆ ಆ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಅಂದರೆ ಕನ್ನಡ ವಿಭಾಗದ ಹೆಡ್ಡು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜಾನಪದ ಇದರೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದಂಥ ದೊಡ್ಡಾಟ ಇದರೊಳಗೆ ಇದೇ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸರ್ಕಾರ ಕೊಟ್ಟು ಗೌರವಿಸಿದೆ ಇಂಥವರು ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಗಿ ಬರ್ತಾರದು ಬರೀ ಸುಮ್ಮನೆ ಯಾರೋ ಈ ರಾಜಕೀಯ ಪುಡಾರಿಗಳು ಅಥವಾ ಯಾರೂ ಇಲ್ಲಿ ಒಳಗೆ ಬರೋದಿಲ್ಲ ಈ ರೀತಿ ಒಳಗೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಯಾರು ಕಾಳಜಿ ಇರ್ತಾರೆ ತುಡಿತಾ ಇರ್ತಾರೆ ಅಂಥವ್ರನ್ನ ಯಾರು ಜನ ಸಾಮಾನ್ಯ ಜನ ಅದಾರಲ್ಲ ಏನು ಮತದಾರ ಅದಾರಲ್ಲ ಆ ಮತದಾರ ಆರಿಸಿ ಕಳಿಸ್ತಾರೆ ಅವ್ರು ಸಾಹಿತಿಗಳಿಲ್ಲ ಅಥವಾ ಇನ್ನೇನೋ ಅವ್ರು ಇರಲಿಕ್ಕಿಲ್ಲ ಅದ್ರ ಒಳಗೆ ಎಂಥವ್ರು ಹೋಗಬೇಕು ಅಂತ ನಿರ್ಣಯಿಸೋರು ಅವರು ಅಷ್ಟರ ಮಟ್ಟಿಗೆ ಆ ಪ್ರಜ್ಞಾವಂತ ಏನು ಮತದಾರರು ಅಥವಾ ಸದಸ್ಯರು ಅಜೀವ ಸದಸ್ಯರು ಈ ಸಂಘಕ್ಕೆ ಅದಾರೆ ಆ ಕಾರಣಕ್ಕಾಗಿ ಈ ರೀತಿ ಇದಾಗುವಂಥದ್ದು ಡಾಕ್ಟರ್ ಶ್ರೀಶೈಲ್ ಉದ್ದಾರ ಅವರು ಸರ್ ಬರ್ತೀನಿ ಸರ್ ದಯವಿಟ್ಟು ಕ್ಷಮೆ ಇರಲಿ ಕಾಯಿಸ್ತಾ ಇದ್ದೀನಿ ಧಾರವಾಡಕ್ಕೆ ಬಂದರೆ ನಿಮ್ಮನ್ನ ಮರೆಯೋಕೆ ಇಲ್ಲ ನಿಮ್ಮನ್ನ ಮತ್ತೆ ಮಾತಾಡ್ತೀನಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಇಲ್ಲಿ ನಮ್ಮ ಬಾವಿ ಕಟ್ಟಿ ಇದೆ ನಮಸ್ತೆ ಎಸ್ ಐ ಬಾವಿ ಕಟ್ಟಿ ಅಂತ ಅವರು ಸಹಿತ ಅದೇ ಅವಧಿಯೊಳಗೆ ಬಂದವರು ಈಗ ಅವ್ರು ರಿಟೈರ್ಡ್ ಆದ ಬಳಿಕ ಈ ಆ ಸ್ಥಾನಕ್ಕೆ ಇವ್ರು ಹೋಗುವವರು ಇಡೀ ಏನು 4 ಸಭಾಭವನ ಒಳಗೆ ಇದೊಂದು ಸಭಾಭವನ ಹೆಚ್ಚಿಕೊಂಡದೆ ಮೇಲೆ ಅಲ್ಲೊಂದದೆ ಅಲ್ಲೊಂದದೆ 4 ಸಭಾಭವನ ಪೂರ್ಣ ನಿರ್ವಹಣೆ ಮಾಡುವಂಥವ್ರು ನಮ್ಮ ಬಾವಿ ಕಟ್ಟಿಯವರು
ಅಷ್ಟೇ ಅಲ್ಲ ಎಲ್ಲ ಹೊರಗಿನ ಸಂಪರ್ಕ ಜನಸಂಪರ್ಕ ಅದಕ್ಕೆ ಏನೆಲ್ಲ ನೋಡಿಕೊಳ್ಳುವಂತವರು ಇವರ ಜವಾಬ್ದಾರಿ ತಗೊಂಡ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸ್ವಯಚ್ಛೆಯಿಂದ ಕಾಳಜಿ ತಗೊಂಡ ಇವರೆಲ್ಲ ಪೇಡ್ ಇವರೆಲ್ಲ ಅಂದ್ರೆ ಈ ಇದರಾಗ ಸರ್ಕಾರಿ ಇದರೊಳಗ ಅನುದಾನ ಕೊಡತೈತಿ ಅದಕ್ಕೆ ಇವರು ಪೇಡ್ ಆಡಳಿತ ಇದರ ನಡೆಸಿಕೊಂಡು ಹೋಗೋರು ಇವರೆಲ್ಲ ಇವರಿಗೆ ಪಗಾರ ಇದೆ ಅವರಿಗೆ ಇವರಷ್ಟುರಿಗೆ ಪಗಾರ ಇರುವಂತದ್ದು ಸಂಬಳ ಉಳಿದವರಿಗೆ ಇಲ್ಲಿ ಏನು ಆರ್ಸಿ ಬಂದಿರ್ತಾರಲ್ಲ ಇವರು ಯಾರು ಇದಿಲ್ಲ ಆನರರಿ ಆಗಿ ಕೆಲಸ ಮಾಡುವಂತದ್ದು ಪ್ರತಿಷ್ಠೆ ಎಸ್ ಇವರು ಪರ್ವತ ದೇವರ ಮಠ ಅಂತ ಶಾಂತಾಯ್ಯ ಪರ್ವತ ದೇವರ ಮಠ ಅಂತ ಇಕೊಂಡು ಹೇಳಿ ಇವರು ಹಣಕಾಸಿನ ಇದರೊಳಗೆ ಸಂಬಂಧಪಟ್ಟಂಗ ಅಜೀವ ಸದಸ್ಯರದು ಬೇರೆ ಬೇರೆ ಏನು ಇವದವಲ್ಲ ಇನ್ವಿಟೇಷನ್ ಕಳಿಸುವಂಥದ್ದು ಇನ್ವಿಟೇಷನ್ ಬಂದ್ರೆ ಮುಟ್ಟಿಸುವಂಥದ್ದು ಇಂಥ ಎಲ್ಲ ಕೆಲಸ ಜವಾಬ್ದಾರಿಯನ್ನು ಇವರು ನಿರ್ವಹಿಸ್ತಾರೆ ನೋಡಿ ಮತ್ತೊಂದು ವಿಶೇಷ ಇವರು ಟೇಬಲ್ಗೆ ಭುವನೇಶ್ವರಿ ಹೌದು ಹೌದು ಕರ್ನಾಟಕ ಮಾತೆ ಹಾಗೆ ನಮ್ಮದು ಡಿಜಿಟಲ್ ಇದನ್ನು ಇದು ಮಾಡಿದೆವು ಕವಿಸಂ ಧ್ವನಿ ಅಂತ ಇಕೊಂಡು ಹೇಳಿ ಈ ವರ್ಷ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೇವೆ ಓ ನಿಮ್ಮದೇ ಹಾಂ ನಮ್ಮದು ಹೆಸರು ಅಲ್ಲಿ ಹೋಗೋಣ ಅಂತ ನಿಮ್ಗೆ ತೋರಿಸ್ತೇವೆ ಇಚ್ಚಿ ಕಡೆ ರವಿ ಕುಬ್ಸದ್ ಅಂತ ಇಕ್ಕೊಂಡು ಹೇಳಿ ರವಿ ಕುಬ್ಸದ್ ಅಂತ ಇಡೀ ಸಂಘದ ಹಣಕಾಸಿನ ಇದನ್ನು ದಾಖಲಿಸುವಂಥದ್ದು ಎಲ್ಲ ಅಚ್ಚುಕಟ್ಟಾಗಿಡುವಂಥ ಕೆಲಸವನ್ನು ರವಿ ಕುಬ್ಸದರು ಮಾಡ್ತಾರೆ ಅತ್ಯಂತ ಶ್ರದ್ಧೆಯಿಂದ ಯಾವುದೂ ವೇರಿಯೇಷನ್ ಆಗದಂಥ ಸಣ್ಣ ಒಂದು ಇದನ್ನು ಸಹಿತ ಹೆಚ್ಚು ಕಡಿಮೆ ನೀವು ಏನಾದ್ರೂ ಲೆಕ್ಕ ಕೇಳಿದ್ರೆ ತಕ್ಷಣ ಕೊಟ್ಬಿಡುವಂಥ ಅಷ್ಟು ವ್ಯವಸ್ಥಿತ ರೀತಿ ಒಳಗೆ ಅಕೌಂಟನ್ನು ಇವರು ಮೇಂಟೈನ್ ಮಾಡ್ತಾರೆ ರವಿ ಹಾಂ ಶಾಣೆ ಇರ್ತಾರೆ ಇಲ್ಲಿ ಇವರು ಆನಂದ್ ಗೋನಪ್ಪನವ್ರು ಅಂತಿಕೊಂಡು ಹೇಳಿ ಮೊದಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳಗೂ ಅವರು ಇದ್ದರು ಅಲ್ಲಿಂದ ಈ ಕಳೆದೊಂದು 7-8 ವರ್ಷದಿಂದ ಇಲ್ಲಿ ನಾವು ಅವ್ರನ್ನ ತೊಗೊಂಡಿದ್ದೀವಿ ಕಂಪ್ಯೂಟರ್ ಇದರೊಳಗೆ ಕಂಪ್ಯೂಟರ್ ಇನ್ವಿಟೇಷನ್ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲ ವರದಿಗಳನ್ನು ಟೈಪ್ ಮಾಡೋದ್ರಿಂದ ಹಿಡ್ಕೊಂಡು ನಮ್ಮ ತಿಂಗಳ ಪ್ರತಿ ತಿಂಗಳ ಮೀಟಿಂಗ್ ಆಗ್ತದೆ ಲಾಸ್ಟ್ ಶನಿವಾರ ತಪ್ಪದನ ಮೀಟಿಂಗ್ ತಿಂಗಳ ಪ್ರತಿ ತಿಂಗಳ ಯಾವುದೇ ಇರಲಿ ಆವತ್ತು ವರ್ಷದ ಆ ತಿಂಗಳದ ಎಲ್ಲ ವರದಿ ಏನು ಕಾರ್ಯಕ್ರಮ ಆದವು ಏನು ಖರ್ಚಾಯ್ತು ಅವೇನು ಮುಂದೆ ಏನಾಗಬೇಕಾಗ್ಯದ ಏನೇನು ತಪ್ಪಾದು ಅವೆಲ್ಲವನ್ನು ವಿಶ್ಲೇಷಣೆಯನ್ನು ಮಾಡುವಂಥದ್ದು ಪ್ರತಿ ತಿಂಗಳ ಮೀಟಿಂಗ್ ಇರುತ್ತೆ ಕಾರ್ಯಕಾರಿ ಸಮಿತಿ ಸಭೆ ಅಂತ ತಪ್ಪದನಾಗ್ತದೆ ಅಂತ ಎಲ್ಲ ವರದಿಯನ್ನು ಅಚ್ಚುಕಟ್ಟಾಗಿ ಮಾಡುವಂಥವ್ರು ಇಬ್ಬರು ಇವರೊಬ್ಬರು ಇದ್ದಾರೆ ಇನ್ನೊಬ್ಬರು ಪಟ್ಟಿನ ಶೆಟ್ಟಿ ಅಂತ ಇದ್ದಾರೆ ಇವತ್ತು ರಜಾದ ಕಾಸನ ಅವರು ಮೇಲದಾರೆ ಸರಿ ಅವರು ಇದನ್ನು ಕಂಪ್ಯೂಟರ್ ಇದನ್ನು ನಿರ್ವಹಣೆ ಮಾಡ್ತಾರೆ ಎಲ್ಲ 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 ಡಿಜಿಟಲೀಕರಣ ಅದನ್ನು ಅದಕ್ಕೆ ಭಾಳ ಹೋಗ್ಲಿಕ್ಕತ್ತೇವೆ ಇನ್ನೂ ಭಾಳ ಇಳಿಯಾಕತ್ತೇವೆ ಎಲ್ಲವೂ ಬಟನ್ ಹೊಡೆದ್ರೆ ಸಿಗಬೇಕು ಅನ್ನೋಂಥ ಅಂತ ಒಂದು ಕಾಳಜಿ ಇಟ್ಕೊಂಡು ಮಾಡ್ಲಿಕ್ಕತ್ತಿದ್ದೀವಿ ಇಲ್ಲಿ ಇದು ಹೇಳಿದಿರಲಿ ನಿಮಗೆ ಇದು ರಾಹ ದೇಶಪಾಂಡೆ ಸಭಾವನ ಇದರ ಒಳಗೇನೆ ಮೇಲುಗಡೆ ನಾವು ಹೋಗಲಿಕ್ಕೆ ಅವಕಾಶ ಇದೆ ಕರ್ನಾಟಕದಲ್ಲಿ ಲೈಟ್ ಜಿಲ್ಲೆಯಲ್ಲಿ ಇರುವಂತಹ ಸಾಹಿತಿಗಳಾಗಿರ್ಬೋದು ಮೇರು ವ್ಯಕ್ತಿತ್ವದಾಗಿರ್ಬೋದು ಇಲ್ಲಿಗೆ ಬಂದೇ ಹೋಗಿದ್ದಾರೆ ಹೌದು 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 ಎಲ್ಲ ಮೋಸ್ಟ್ಲಿ 99% ಬಂದು ಹೋಗ್ಯಾರ ಯಾರು ಇದ್ರೊಳಗೆ ಬಂದು ಹೋಗದೇ ಇದೆ ಅಲ್ಲ ದಾರಾಬೇಂದ್ರೆ ಅವರು ಕೇಳದೆ ಬೇಡ ಅಯ್ಯೋ ದಾರಾಬೇಂದ್ರೆ ಚನ್ನವೀರ ಕಣಿವೆಯವರು ಅವ್ರಿ ಜಿ ಎಸ್ ಅಮೂರ್ ಅವರು ಗೋವಿಂದ ರಾಜ್ ಅವರು ಇವರೆಲ್ಲರೂ ಇಲ್ಲ ಈ ಸಿದ್ಲಿಂಗ್ ಪಟ್ಟಿನ ಶೆಟ್ಟಿ ಅವರು ಒಬ್ಬರೇ ಈಗ ಇದ್ದಾರೆ ಇವರು ಋಷ್ವೇಂದ್ರ ಸ್ವಾಮಿ ಅವರು ಇವರೆಲ್ಲ ಇಲ್ಲಿ ಕೆಲವರು ರೀತಿಯೊಳಗೆ ಪದಾಧಿಕಾರಿಗಳಾಗಿ ಹೋಗಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ ಸಹಕಾರ್ಯದರ್ಶಿ ಆಗಿದ್ದಾರೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದಾರೆ ಹಿಂಗೆ ಬೇರೆ 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 ಸ್ತರದೊಳಗೆ ಇವರಾಗಿದ್ದಾರೆ ಈಗ ಸಿದ್ಲಿಂಗಯ್ಯ ಅವರು ನಮ್ಮ ಗೌರವ ಉಪಾಧ್ಯಕ್ಷರಿದ್ರು ಅವರು ಸಿದ್ಲಿಂಗಯ್ಯ ಅವರು ಈಗ ಈ ಪಂಚಾಕ್ಷರಿ ಹಿರೇಮಠ ಅವರು ಅದಾರೆ ಹಂಪಾ ನಾಗರಾಜ್ ಅವರು ಸಾಕಷ್ಟೆಲ್ಲ ಇಲ್ಲಿ ಬಂದು ನಮ್ಗೆ ಇದು ಮಾಡಿದ್ರು ಅವ್ರನ್ನೂ ಗೌರವ ಉಪಾಧ್ಯಕ್ಷ 2 ಅವಧಿಗೆ ಮಾಡಿದ್ದೀವಿ ಕೋಚ್ ಅನ್ಬಸಪ್ಪಂಕರು ಅಗದಿ ನಮ್ಮ ಭಾಳಷ್ಟೆಲ್ಲ ನಮ್ಗೆ ಇಲ್ಲಿ ಬಂದು ಇದನ್ನು ಮಾಡಿದವರು ಗಿರೀಶ್ ಕಾರ್ನಾಡ್ ಅವರು ಇವರು ನಾ ಹೇಳಿದ್ನಲ್ಲ ಅದರಗುಂಚಿ ಶಂಕರಗೌಡರು ಅಂತ ಹೇಳಿದ್ದಲ್ಲ ಅದರಗುಂಚಿ ಶಂಕರಗೌಡರು ಅದ ಹೇಳಿದ್ನಲ್ಲ 23 ದಿನ ಉಪವಾಸ ಅಂದ್ರೆ ಗಾಂಧಿ ಹೇಗೆ ಉಪವಾಸ ಮಾಡಿದಾರಲ್ಲ ಅದೇ ರೀತಿ ಒಳಗೆ ಉಪವಾಸ ಮಾಡಿದ್ರು ಇನ್ನೇನು ಸತ್ತ ಹೋಗ್ತಾರೆ ಅವರು ಇನ್ನು ಅಲ್ಲೋಲು ಕಲ್ಲೋಲ ಆಕತಿ ಅಂತ ಇಕ್ಕೊಂಡು ಹೇಳಿ ಪ್ರೆಷರ್ ತಂದು ಒಂದು ಹಳ್ಳಿ ಒಳಗೆ ಒಂದು ಹನುಮಂತರ ಗುಡಿ ಒಳಗೆ ಉಪವಾಸ ಕೂತಂತವ್ರು ಅದರಗುಂಚಿ ಶಂಕರಗೌಡರು ಅಂಥ ಎಲ್ಲ ದಿಗ್ಗಜರ ಇದರೊಳಗಿರಲಿ ಅಂತ ಅಲ್ಲಿ ಕುಂದನಗಾರ ಅಂತ ಇಕ್ಕೊಂಡು ಹೇಳಿ ಆ ದೊಡ್ಡ ವ್ಯಕ್ತಿ ಅವರು ಕುಂದನಗಾರ ಅವರು ಯಾರು ನಮ್ಮ ಶಿವರಾಮ್ ಕಾರಂತರು ಆಲೂರು ವೆಂಕಟರಾವ್ ಅವರು ಆ ನಂತರ ಇವರು ಜೋಶಿ ಅವರು ಶಂಭಾ ಜೋಶಿ ಅವರು ಜೊತೆಗೆ ರಾಯ ಧಾರವಾಡಕರ್ ಅವರು ಆ ನಂತರ ಹಾಮನಾಯಕ್ ಅವರು ಆರ್ ಸಿ ಹಿರೇಮಠ ಅವರು ಆಮೇಲೆ ಇಲ್ಲಿ ಜೋಳದ ರಾಶಿ ದೊಡ್ಡನಗೌಡರು ಈ ಸರಸ್ವತಿ ಗೌಡರು ಒಡೆಯರು ಇವರು ಇವರಾಗಿ ವಿ ಸಿ ಆಗಿದ್ದರು ಹಾಗೆ ಇವರು ನಮ್ಮ ಜೋಶಿ ಜಿ ಬಿ ಜೋಶಿ
ಜಡಭರತ ಜಡಭರತ ಜೋಶಿ ಇಡೀ ಬಹುತೇಕ ಎಲ್ಲರೂ ಎಲ್ಲರೂ ಕರ್ನಾಟಕದ ಕಟ್ಟಿದವರು ಅಂತ ಹೇಳ್ತೇವೆ ನಾವು ಕನ್ನಡ ಕನ್ನಡದ ಕನ್ನಡ ಶ್ರೀಮಂತಗೊಳಿಸಿದವರು ಅದು ಸಂಗೀತ ಶ್ರೀಮಂತಗೊಳಿಸಿರಬಹುದು ಸಾಹಿತ್ಯ ಶ್ರೀಮಂತಗೊಳಿಸಿರಬಹುದು ಕಾವ್ಯ ಶ್ರೀಮಂತಗೊಳಿಸಿರಬಹುದು ಇಲ್ಲಿ ನೋಡಿದ್ರೆ ತಾರಾನಾಥರದಾರೆ ಅಪರೂಪದ ಫೋಟೋ ರೀ ಅದು ಹಾಂ ಅದು ಫೋಟೋ ಕೊಡು ಅಂತ ಹೇಳಿದ್ರೆ ನಮಗೆ ನಾವು ಇದನ್ನು ಮಾಡಲಿಲ್ಲ ತಾರಾನಾಥ ಅಂದರೆ ಸಂಗೀತದ ದಿಗ್ಗಜ ಅಂಥವರೆಲ್ಲರೂ ಇಲ್ಲಿ ಬಂದಿದ್ದಾರೆ ಹಾಡಿದ್ದಾರೆ ಏನೆಲ್ಲ ಮಾಡಿದ್ರು ಮತ್ತು ಇಲ್ಲಿ ನಿಮಗೆ ಇವರು ಪ್ರಥಮ ಯಾರವರು ಹಾಲ್ಬಾವಿ ಅವರು ರೀ ಸೌಣೂರು ಬಸವನಾಳ ಸಿ ಸಿ ಬಸವನಾಳ ಅವರು ಇವರು ಸಿ ಸಿ ಬಸವನಾಳ ರೀ ಬಾದೊಡ್ಗ ಪಗು ಹಳಕಟ್ಟಿ ಅವರು ಎಲ್ಲರೂ ನೋಡ್ಬೋದು ಅವ್ರವ್ರು ಹೇಳಿ ಒಂದು ದೊಡ್ಡ ಇತಿಹಾಸ ನಾವು ಇದ್ರ ಡೆಪ್ಯೂಟಿ ಚನ್ನಬಸಪ್ಪ ಹೇಳಿ ನೋಡ್ರಿ ಇಲ್ಲಿ ಕಾಣಿಸ್ತಲ್ರಿ ಡೆಪ್ಯೂಟಿ ಚನ್ನಬಸಪ್ಪ ಹಾಂ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಎಷ್ಟು ಕೆಲಸ ಅಂದ್ರೆ ಅದು ಹೇಳ್ತಿರೋದಂತ ಕೆಲಸ ಮಾಡಿದ್ದಾರೆ ಭಾಳ ಸಣ್ಣ ಅವಧಿ ಒಳಗೆ ಅವರೆಲ್ಲ ಇಲ್ಲಿ ನಡ್ಕೊಂತ ಪುಣಾಕ್ ಹೋಗಿ ಅಲ್ಲಿ ಎಮೆ ಕಲಿತು ಬಂದವಂತಾರೆ ನಡ್ಕೊಂತ ಹೋಗಿ ಪುಣಾಕ್ ಇಲ್ಲಿಂದ ಹೌದು ಇಲ್ಲಿಂದ ಅಂತ ಏನೆಲ್ಲ ಕೆಲಸ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಫೋಟೋ ಹಾಕಿವ್ರು ರಾಷ್ಟ್ರಕವಿ ಗೋವಿಂದ ಪೈ ಅವರು ಈ ಬಹುತೇಕ ದಿಗ್ಗಜರು ಕರ್ನಾಟಕದ ಎಲ್ಲ ದಿಗ್ಗಜರು ಇಲ್ಲಿ ದರ್ಶನ ಆಗ್ತದೆ ಅವ್ರು ನೋಡಿದ ಕೂಡ ಅವರು ಯಾಕೆ ಇವನ್ನೆಲ್ಲ ಹಾಕಿದೀವಿ ಅಂತ ಹೇಳಿದರೆ ನಮಗೆ ಇವ್ರು ನೋಡಿದ ಕೂಡ ಅವ್ರ ಕಾರ್ಯಗಳೆಲ್ಲ ನಮ್ಮ ಕಣ್ಮುಂದೆ ಬಂದು ಹೋಗ್ಬಿಡ್ತಾವೆ ನೀವು ಒಂದು ಫೋಟೋ ನೋಡ್ರಿ ನೋಡಿದ ತಕ್ಷಣ ಅವ್ರು ಏನಿದ್ರು ಏನು ಸಾಧನೆ ಮಾಡಿದ್ರು ಪಟ್ಟಣ ಒಂದು ಮೆಮೊರಿ ಒಳಗೆ ಒಂದು ಬಂದು ಹೋಗ್ಬಿಡ್ತದೆ ಹೇಗೆ ಕಂಪ್ಯೂಟರ್ದಾಗ ಒಂದು ಬಟನ್ ಹೊಡಿದ್ರು ಪಟ್ಟಣ ಬರ್ತದಲ್ಲ ಹಾಂ ಅದೇ ರೀತಿ ಒಳಗೆ ಒಂದು ವ್ಯಕ್ತಿ ಫೋಟೋ ನೋಡಿದ ಕೂಡ ಅವ್ರ ಸಾಧನೆ ಸ್ಮರಣೆಗೆ ಬಂದ್ಬಿಡ್ತಂತ ಹಂಗೆ ಸಾಧನೆ ಸ್ಮರಣೆ ಬರೋದ್ರ ಮೂಲಕ ನನ್ನೊಳಗೆ ಒಂದು ಚೈತನ್ಯ ಶುರುವಾಗ್ತದೆ ನನ್ನೊಳಗೆ ಏ ನಾನು ಏನಾರು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲದೇ ಆ ಕೆಲಸ ಅದು ಆಗ್ತದೆ ಅಂತ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು